ಗೈಸ್, ಮಿಸ್ಟರ್ ಚಂದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ಬಿಗ್ ಬಾಸ್ ಸೀಸನ್ 10 ಎಪಿಸೋಡ್ 3 ನಲ್ಲಿ ಕಂಟೆಸ್ಟೆಂಟ್ ನಾಮಿನೇಷನ್ ನಡೀತು. ಗೈಸ್, ನಿನ್ನೆ ನಡೆದಿರೋ ನಾಮಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಯಾಕೆ ಚೆನ್ನಾಗಿತ್ತು ಅಂದಿದ್ರೆ, ನಿನ್ನೆ ಒಬ್ಬೊಬ್ರು ಕಂಟೆಸ್ಟೆಂಟ್ ಕೂಡ ಅವ್ರದೇ ಆದ ಒಂದು ಅಭಿಪ್ರಾಯನ ಬೇರೆ ಕಂಟೆಸ್ಟೆಂಟ್ ಮೇಲೆ ಹೇಳಿದ್ರು, ಮತ್ತೆ ಒಂದು ಚಿಕ್ಕದಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಒಂದು ಬಿಗ್ ಬಾಸ್ ನಲ್ಲಿ ಒಂದು ಸ್ಪಾರ್ಕ್ ನ ಎದ್ದೇಳಿಸಿದ್ದಾರೆ ತುಂಬಾ ಎಂಟರ್ಟೈನ್ಮೆಂಟ್ಗೋಸ್ಕರ. ಹಾಗಾಗಿ ನಿನ್ನೆ ಒಂದು ನಡೆದ ನಾಮಿನೇಷನ್ ತುಂಬಾನೇ ಸಖತ್ತಾಗಿತ್ತು, ಮತ್ತೆ ಇವಾಗ ಒಂದು ಸ್ಪಾರ್ಕ್ ಉಟ್ಕೊಂಡಿದೆ, ಮತ್ತೆ ಒಬ್ರಿಗೊಬ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ. ಹಾಗಾಗಿ ನಿನ್ನೆ ಒಂದು ಲೈಟ್ ಆಗಿ ಒಂದು ಚಿಕ್ಕ ಜಗಳ ಸ್ಟಾರ್ಟ್ ಆಗ್ತಾ ಇತ್ತು, ಅದು ಹೆಂಗೋ ಕಾಮ್ ಡೌನ್ ಆಯ್ತು. ಬರೀ ಇಂಥದ್ದೇ ಗೈಸ್, ನಿನ್ನೆ ಬಿಗ್ ಬಾಸ್ ಸೀಸನ್ 10 ಎಪಿಸೋಡ್ 3 ಸ್ಟಾರ್ಟ್ ಆಗ್ಬೇಕಂದಿದ್ರೆ ಪ್ರದೀಪ್ ಈಶ್ವರ್ ಎಲ್ಲ ಮನೆ ಕಂಟೆಸ್ಟೆಂಟ್ ಸೇರಿ ಕಳ್ಸ್ಕೊಂಡ್ಬರ್ತಾರೆ. ಅದಾದ್ಮೇಲೆ ಬಿಗ್ ಬಾಸ್ ನಲ್ಲಿ ಒಂದು ನಾಮಿನೇಷನ್, ಫಸ್ಟ್ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಎಲ್ಲ ಕಂಟೆಸ್ಟೆಂಟ್ ಒಂದು ಏರಿಯಾದಲ್ಲಿ ನಾಮಿನೇಷನ್ ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಾಮಿನೇಷನ್ ಹೆಂಗಿರುತ್ತೆ ಅಂದಿದ್ರೆ, ಒಂದು ಕಲರ್ ಬಾಂಬ್ ಇರುತ್ತೆ. ಕಲರ್ ಬಾಂಬ್ ಇದ್ಬಿಟ್ಟು ಯಾರ ಹೆಸರು ಕೂಗ್ತಾರೋ ಅವ್ರು ಒಂದು ಚೇರ್ ಮೇಲೆ ಕೂರಿಸ್ಬಿಟ್ಟು ಆ ಕಲರ್ ಬಾಂಬ್ ನ ಮುಗ್ಗು ಕೊಡಿದ್ದಾರೆ. ಈ ತರ ಒಂದು ನಾಮಿನೇಷನ್ ನಡೀತಾ ಇರುತ್ತೆ. ನಾಮಿನೇಷನ್ ಅಲ್ಲಿ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡಿರೋದು 4 ನೇಮ್ ಮಾತ್ರ. ಆ 4 ನೇಮ್ ಯಾವ್ದು ಅಂದಿದ್ರೆ, ಒಂದು ರಕ್ಷಿಟ್, ಒಂದು ವರ್ತರ್ ಸಂತೋಷ್ ಅವರು, ಒಂದು ಗ್ರೌಂಡ್ ಪ್ರತಾಪ್ ಅವರು, ಇನ್ನೊಬ್ರು ತನಿಷ್ ಅವರು. ಮೂರ್ ಜನ ಒಂದು ಕಾಮನ್ ಆಗಿ ಒಂದು ಹೆಸರನ್ನ ತಗೊಂಡ್ರು. ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಯಾರ ಜೊತೆನು ಬೆರ್ತಿರ್ಲಿಲ್ಲ, ಮತ್ತೆ ಯಾರ ಜೊತೆ ಕೂಡ ಅಷ್ಟೊಂದು ಕಾನ್ಸರ್ವೇಶನ್ ಮಾಡ್ತಾ ಇರಲಿಲ್ಲ. ತನಿಷ್ ಅವ್ರನ್ನ ಏನಕ್ಕೆ ತಗೊಂಡಿದ್ದಂದಿದ್ರೆ, ಅವ್ರಂತರ ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಮಾಡ್ತಿದ್ರು. ಕಿಚನ್ ಡಿಪಾರ್ಟ್ಮೆಂಟ್ ಅಂದಿದ್ರೆ, ಕಿಚನ್ ಡಿಪಾರ್ಟ್ಮೆಂಟ್ ಅಡಿಗೆ ಎಲ್ಲ ಅವ್ರು ಮಾಡ್ತಿರೋದ್ರಿಂದ ಎಲ್ಲದಕ್ಕೂ ಯಾರೋ ಒಬ್ರು ಕಂಟೆಸ್ಟೆಂಟ್ ಏನಾದ್ರು ಮಾಡಕ್ಕೋದ್ರೆ ಅದಕ್ಕೆ ರೆಸ್ಟ್ರಿಕ್ಷನ್ ಮಾಡ್ತಿದ್ರು ಅಂದ್ರೆ ಒಂಥರ ಹವಾ ಮೇಂಟೈನ್ ಮಾಡೋದ್ರ ಮಾಡ್ತಾ ಇದ್ರು. ಹಾಗಾಗಿ ತನಿಷ್ ಅವರು ಹೆಸರು ತಗೊಂಡ್ರು. ಅದಾದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ನಡೀತು ನಾಮಿನೇಷನ್ ಅಲ್ಲಿ. ಅದರಲ್ಲಿ ಜಾಸ್ತಿ ಹೆಸರು ತಗೊಂಡಿರೋದು ಅಂತಂದಿದ್ರೆ ಯಾರಪ್ಪ ಅಂತಂದಿದ್ರೆ, ಇವರು ಸ್ನೇಹ್ ಶ್ಯಾಮ್ ಅವ್ರದ್ದು. ಅವ್ರದ್ದೇನು ತಗೊಂಡಿರೋದು ಅಂತಂದಿದ್ರೆ, ಅವರು ಏಜ್ ಆಗಿತ್ತು. ಮತ್ತೆ ಇಶಾನಿ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅವರು ಲೇಡೀಸ್ ವಾಶ್ರೂಮ್ ನ ಯೂಸ್ ಮಾಡ್ತಾರಂತ. ಹಾಗಾಗಿ ಮತ್ತೆ ಇನ್ನೊಂದು ಮಾಮೂಲಿಯಾಗಿ ಎಲ್ಲ ಕಂಟೆಸ್ಟೆಂಟ್ ಕೊಟ್ಟಿರೋ ರೀಸನ್ ಏನಂದಿದ್ರೆ, ಅವ್ರಿಗೆ ಏಜ್ ಆಗಿದೆ ಮತ್ತೆ ಹೆಲ್ತ್ ಇಶ್ಯೂಸ್ ಇದೆ. ಹಾಗಾಗಿ ಸ್ನೇಹ್ ಶ್ಯಾಮ್ ಅವ್ರನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ಪ್ಲಾನ್ ಆಗಿದ್ದಾರೆ. ಗೈಸ್, ನಿನ್ನೆ ಹಾಗೆ ಮನೇಲಿ ಒಂದು ಲೈಟ್ ಆಗಿ ಒಂದು ಚಿಕ್ಕ ಕಿರಿಕ್ ನಡೀತು ಮೂರ್ ಜನ ಮಧ್ಯ. ಯಾರ್ಯಾರ ಅಂದಿದ್ರೆ, ವಿನೋದ್ ಬ್ರೋ, ಮತ್ತೆ ಶೃಂಗೇರಿ ಸಂಗೀತ, ಮತ್ತೆ ಕಾರ್ತಿಕ್ ಮಹೇಶ್ ಅವ್ರ ಮಧ್ಯೆ. ನಾಮಿನೇಷನ್ ಅಲ್ಲಿ ವಿನೋದ್ ಬ್ರೋ ಅವರು ಒಂದು ಹೇಳಿಕೆನ ಕೊಡ್ತಾರೆ, ರೂಲ್ಸ್ ಬ್ರೇಕ್ ಮಾಡಿದಕ್ಕೆ ನಾನು ಇವರಿಬ್ಬರನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ. ಇದು ಕಾರ್ತಿಕ್ ಮಹೇಶ್ಗೆ ಮತ್ತೆ ಸಂಗೀತ ಅವ್ರಿಗೆ ಇಷ್ಟ ಆಗಿಲ್ಲ. ಹಾಗಾಗಿ ನಿನ್ನೆ ಒಂದು ಸಂಗೀತ ಅವರು ಏನೋ ವಿನೋದ್ ಬ್ರೋ ಮೇಲೆ ಜಗಳಕ್ಕೆ ಹೋಗ್ಬಿಟ್ಟಿದ್ರು ಅಂದಿದ್ರೆ, ವಾದ ಮಾಡ್ತಾ ಇದ್ರು. ಈ ವಾದ ನೋಡೋದಕ್ಕೆ ಸಖತ್ತಾಗಿತ್ತು. ಸಂಗೀತ ಅವರು ಎಷ್ಟು ಡೀಸೆಂಟ್ ಫೇಸ್ ಆಗಿರ್ತಾರೆ, ಸ್ಪೆಕ್ಸ್ ಹಾಕೊಂಡು ಅವರೊಂದು ಡೀಸೆಂಟ್ ಫೇಸ್ ನೋಡಿದ್ರೆ, ಓ ಇವ್ರೇನೋ ಕಿರಿಕೇನು ಮಾಡಲ್ಲ ಅಂದ್ರೆ. ನಿನ್ನೆ ನೋಡಿದ್ರೆ ವಿನೋದ್ ಬ್ರೋ ಮೇಲೆ ಯಾವ ತರ ವಾದ ಮಾಡಿದ್ರೆ ಅಂದ್ರೆ, ನೋಡೋದಕ್ಕೆ ಆ ವಾದ ಸಖತ್ತಾಗಿತ್ತು. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕಿರಿಕ್ ಆಯ್ತು ಅಂತ.